ಓಕೆ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಾವು ಕೊಡ್ತಾ ಇದ್ದೀವಿ. ಇಷ್ಟೊತ್ತು ಎಲ್ಲ ಮಡಕೆ ಹೊಡೆದಿದ್ದಾಯ್ತು, ರಂಗೋಲಿ ಬಿಟ್ಟಿದ್ದಾಯ್ತು, ಇವಾಗ ಫುಲ್ಲು ಒಂದು ಟೈಟ್ ಗೇಮ್ ಅನ್ಬೋದು, ಹಗ್ಗ ಜಗ್ಗಾಟ ಆಡಿಸ್ತಾ ಇದೀವಿ ಇವಾಗ. ಅದರಲ್ಲೂ ಗಂಡ ಮಕ್ಳು ಆಡ್ತಾರೆ ಅಂತ ಅಂದ್ರೆ ನನಗೆ ಇನ್ನು ತುಂಬಾ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಖಂಡಿತ ನೋಡ್ತಾ ಇದ್ದೀರಾ, ಈಗ ಎರಡು ಟೀಮ್ ಅನ್ನ ಆಲ್ರೆಡಿ ಅವರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದೇನು ಗೊತ್ತಾ, ನಮ್ ಟೀಮ್ ಅಲ್ಲಿ ಹೆಲಿಕಾಪ್ಟರ್ ಇದೆ, ಅಲ್ಲ ಸಾರಿ ಏರೋಪ್ಲೇನ್ ಇದೆ. ಹಾ, ನಿಮ್ ಟೀಮ್ ಅಲ್ಲಿ ಕಮ್ಮಿ ಇಲ್ಲಪ್ಪ ನೋಡು ಹೆಂಗಿದ್ದಾರೆ. ಓಕೆ, ಫಸ್ಟ್ ನಮ್ ಟೀಮ್ನ ಮಾತಾಡಿಸ್ಬಿಡಂಬ, ಹೆಂಗ್ ಆರಿಸ್ತೀರಿ ಹೇಳಿ ಇವಾಗ. ಒಂದೇ ಸಲ ಎಳ್ಕೊಂಡು ಹೋಗ್ತಿರೋದೆ ಪಕ್ಕನಾ, ಎಲ್ಲ ಒಂದ್ಸಲ ಜೈಯಲಿ, ಎಲ್ಲ ಒಂದ್ಸಲ ಜೈಯಲಿ. ಓಕೆ ಜೈ. ನಿಮ್ ಟೀಮ್ ಗಿಂತ ನಮ್ ಟೀಮ್ ಕಮ್ಮಿ ಇಲ್ಲ, ಸೋ ಅವರು ಕೂಡ ಎಳೆಯಕ್ ರೆಡಿ ಆಗಿದ್ದಾರೆ. ಅವ್ರ ಆಲ್ರೆಡಿ ಎಳ್ಕೊಂಡೆ ನಿಂತವ್ರು ಅವರು. ಓಕೆ, ಅವ್ರು ನೋಡಿ ನಿಮ್ಗೆ ಫುಲ್ ಫೈಟಿಂಗ್ ಕೊಡಕ್ ರೆಡಿ ಆಗಿದ್ದಾರೆ. ಪಕ್ಕ ಫೈಟ್ ಬಿಡ್ತಾರೆ, ಪಕ್ಕ ಫೈಟ್ ಬಿಡ್ತಾರೆ. ಇನ್ನೊಂದು ದೂರ ಕೊಡಕ್ ಆಗುತ್ತಾ ಅಲ್ವಾ? ಅದು ಹೆಲಿಕಾಪ್ಟರ್, ಇದು ಏರೋಪ್ಲೇನ್. ಇವಾಗ ಜನಗಳು ಕೇಳ್ಬಿಡ, ಯಾರು ಕೇಳ್ತಾರಪ್ಪ ನಿಮ್ನಲ್ಲ ಸರ್ ಜನಗಳ. ಎಲ್ಲ ರೆಡಿ ಆಗಿರಿ, ಹಿಂಗ ಕಾಲಿ ಕುಮಡಿ ಹಿಂಗ ನಿಂತ್ಕೊಳ್ಳಿ ಹಿಂಗೆಲ್ಲ. ಓಕೆನಾ, ರೆಡಿನಾ? ಓಕೆ ಗಾಯ್ಸ್, ರೆಡಿ ರೆಡಿ. ಒಂದೇ ಒಂದ್ ನಿಮಿಷ, ನಾನು ಟೈಮಿಂಗ್ಸ್ ಹೇಳ್ತೀನಿ, ಒಂದ್ ನಿಮಿಷ ನಾನು ಹೇಳ್ತೀನಿ, ನಾನು ಹೇಳ್ತೀನಿ, ನಾನು ಹೇಳ್ತೀನಿ. ಕೂಲ್, ಒಂದ್ ನಿಮಿಷ, ಒಂದ್ ನಿಮಿಷ ನೋಡಿ. ಇವಾಗ್ಲೇ ಹೇಳ್ತಾ ಇದೀವಪ್ಪ, ಪಂಚೆ ಬಿಗ ಕಟ್ಕೊಳ್ಳಿ, ಆಮೇಲೆ ಬಿದ್ದ ನಮ್ಗೆ ಗೊತ್ತಿಲ್ಲ. ಓಕೆ ಓಕೆ, ರೆಡಿ ಟೂ ತ್ರೀ ಗೋ, ಕಮ್ ಆನ್, ಎಸ್, ಅದು 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 ಅದು, ಬರ್ಲಿ ಬರ್ಲಿ ಬರ್ಲಿ, ಕಮ್ ಆನ್. ನಮ್ ಟೀಮೇ ಗೆದ್ದಿದ್ದು, ಹೆಲಿಕಾಪ್ಟರ್ ಗೆದ್ದಿದ್ದು, ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಗೆದ್ದಿದ್ದು, ಹೆಲಿಕಾಪ್ಟರ್ ಹೆಲಿಕಾಪ್ಟರ್. ಮೂರ್ ಸರ್, ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ, ಇನ್ನ ಎರಡ್ ಚಾನ್ಸ್ ಇದೆ. ಅದ್ರಲ್ಲಿ ಓಕೆ ಗಾಯ್ಸ್, ಇವಾಗ ಲೀಡ್ ಸಿಕ್ಕಿದಾರೋ ನಿಮ್ಗೆ, ಶುರು ಮಾಡ್ಕೊಳ್ಳಿ. ಇವಾಗ ಟೆಕ್ನಿಕ್ ಗೊತ್ತಾಯ್ತಲ್ವಾ, ಟೆಕ್ನಿಕ್ ಗೊತ್ತಾಯ್ತಲ್ವಾ, ಅಷ್ಟೇ. ಓಕೆನಾ? ಏನಂದ್ರೆ ಅವ್ರು ಹೇಳಬೇಕಾದ್ರೆ ನೀವು ಹೇಳಿದ್ರೆ ಮುಂದಕ್ಕೆ ಬಂದ್ಬಿಡ್ತೀರಾ, ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು. ಅದಕ್ಕೆ ಈ ಪೊಸಿಷನ್ ಇರಬೇಕು, ಬ್ಯಾಲೆನ್ಸ್ ಮಾಡಿದಾಗ ಕರೆಕ್ಟ್ ಆಗಿರುತ್ತೆ. ಎಲ್ಲ ಒಂದ್ ಸೈಡ್ ಬನ್ನಿ, ಎಲ್ಲ ಒಂದ್ ಸೈಡ್ ಹೋಗಿ. ಓಕೆ, ಇವಾಗ ಎರಡನೇ ರೌಂಡು. ನಾವು ಹೇಳ್ದಂಗೆ ನಮ್ ಕಡೆ ಅವರು ಫುಲ್ಲು ಜೋರಾಗಿ ಆರ್ಭಟ ಮಾಡವ್ರೆ. ಇವಾಗ ನೋಡ್ಬೇಕು ಸೆಕೆಂಡ್ ಚಾನ್ಸ್. ಹೆಲಿಕಾಪ್ಟರ್ ಎಲ್ಲ ನಮ್ಮ, ಅದು ರೆಡಿನಾ ರೆಡಿನಾ? ಓಕೆ ರೆಡಿ, ಇಲ್ಲಿ 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 ರೆಡಿ. ಒನ್ ಟೂ ತ್ರೀ ಗೋ, ಕಮ್ ಆನ್, ಎಸ್ ಎಸ್ ಎಸ್. ನಾವೇ ಗೆದ್ದಿದ್ದು, ನಾವೇ ಗೆದ್ದಿದ್ದು, ನಾವೇ ಗೆದ್ದಿದ್ದು, ನಾವೇ ಗೆದ್ದಿದ್ದು. ಬಿಡಿ, ಇನ್ನೇನು ಎರಡು ಚಾನ್ಸ್ ನೀವೇ ಗೆದ್ರಲ್ಲ, ಅಷ್ಟೇ ಅಷ್ಟೇ ಎರಡು ಚಾನ್ಸ್ ನೀವೇ ಗೆದ್ರಲ್ಲ. ಹೆಣ್ಮಕ್ಳು ಬರ್ರಿ, ಮೂರಲ್ಲಿ ಎರಡು ಗೆದ್ರೆ ಇನ್ನೊಂದ ಕಾಡಿಸ್ತೀಯಾ? ಸೊ ಇವಾಗ ಹೆಲಿಕಾಪ್ಟರ್ ಟೀಮ್ ನಾನು ಹೇಳಿ ಮುಂಚೆನೆ ಗೆದ್ದ ಗೆಲ್ತೀವಿ ನಾವು ಅಂತ. ಓಕೆ ಓಕೆ, ಯಾರು ಗೆದ್ರೇನು ಯಾರು ಸೋತ್ರೇನು ಎಲ್ಲ ಒಂದೇ ಊರವರು. ಇವಾಗ ಗೆದ್ದ ಟೀಮ್ಗೆ ನನಗಂತೂ ತುಂಬಾನೇ ಖುಷಿ ಆಯ್ತು, ಎಲ್ಲರಿಗೂ ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಈ ಒಂದು ಸಂಕ್ರಾಂತಿ ಅಲ್ವಾ, ಖುಷಿ ಅಲ್ವಾ? ಅಲ್ಲ, ಗಂಡ್ ಮಕ್ಳು ಹಗ್ಗ ಹೇಳಿದ್ರೆ ಓಕೆ, ನಾವ್ ಹೆಣ್ಮಕ್ಳು ನಾವೇನ್ ಕಮ್ಮಿ ಅಂತ ರೆಡಿ ಇದಾರೆ. ಜಡ ಜಗಟ ತರ ಇರುತ್ತೆ ನೋಡ ಸರ್, ಗಂಡ ಮಕ್ಳಿದಾಯ್ತು ಹೆಣ್ಮಕ್ಳು ಹೇಗ ಆಡ್ತಾರೆ. ಖಂಡಿತ, ಗಂಡ ಮಕ್ಳು ಸರ್ದಿ ಏನಾಯ್ತು, ಈಗ ಹೆಣ್ಮಕ್ಳು ನಾವೇನ್ ಕಮ್ಮಿ ಇಲ್ಲ ಅಂತ ಹಗ್ಗ ಎಳೆಯಕ್ಕೆ. ಅಲ್ಲ, ಹೆಣ್ಮಕ್ಳು ಹಗ್ಗ ಎಳಿಲ್ಲ ಅಂದ್ರೆ ಜಡ ಜಡ ಎಳ್ಕೊಂಡ್ಬಿಡ್ತಾರೆ, ಅದ್ರಲ್ಲಿ ಏನ್ ಕಮ್ಮಿ ಇಲ್ಲ. ಈಗ ತುಂಬಾ ಕಾಯದ್ ಬೇಡ, ಸೊ ಬಿಸಿಲು ಬೇರೆ ಜೋರಾಗ್. ಹಲೋ, ನಿಮಿಷಮ್ಮ, ನಿಮ್ ಟೀಮ್ ಹೆಸರು ಹೇಳಿ ಫಸ್ಟ್.
ಭೈರವೇಶ್ವರ. ಒಂದ್ ನಿಮಿಷ ಬನ್ನಿ ಇಲ್ಲಿ. ಲಕ್ಷ್ಮೀ ದೇವರು. ಲಕ್ಷ್ಮೀ ದೇವರು ಎಲ್ಲ ಅಷ್ಟ ಲಕ್ಷ್ಮಿಗಳು ಇಲ್ಲೇ ಇದಾವೆ. ಎಲ್ಲ ಯಂಗ್ ಲಕ್ಷ್ಮಿಗಳಿವೆಲ್ಲ. ಅವರು ಸೀನಿಯರ್ ಲಕ್ಷ್ಮಿಗಳಿಗೆ ಫೈಟ್ ಕೊಡ್ತಾರೆ ನೋಡೋಣ. ಕೊಡ್ತೀನಲ್ವಾ ನಿಮ್ ಜೊತೆ ನಾನು ಇರ್ತೀನಿ. ಡೋಂಟ್ ವರಿ. ಈ ಕಡೆ ಓಕೆ ಸ್ಟಾರ್ಟ್ ಮಾಡೋಣ. ಒಂದ್ ಚಪ್ಪಾಳೆ ಬರಲಪ್ಪ ಎಲ್ಲರಿಗೋಸ್ಕರ. ಒಂದ್ ನಿಮಿಷ ಕೂಲ್ ಬಿಡಿ ಬಿಡಿ. ಒಂಚೂರು ಬಿಡಿ ಒಂಚೂರು ಬಿಡಿ. ಇಲ್ಲ ಸೆಂಟ್ರಿಗೆ ಮಾಡೋಣ ಸೆಂಟ್ರಿಗೆ ಮಾಡೋಣ. ಒಂಚೂರು ಬಿಡಿ ಸೆಂಟ್ರಿಗೆ ಮಾಡೋಣ ಸೆಂಟ್ರಿಗೆ ಮಾಡೋಣ ಬಿಡಿ. ಓಕೆ ಸರ್ ಫುಲ್ ಇದೆ ಸರ್ ಗೊತ್ತಾಗಲ್ಲ. ಓಕೆ ಫುಲ್ ಇದೆ ಹೋಗಿ ಇನ್ನು ಹೋಗಿ ಹಿಂದೆ ರೆಡಿ ರೆಡಿ. 1 2 3 ಗೋ. ಏನಾದ್ರು ಓಕೆ ಓಕೆ ಕೂಲ್ ನಮ್ಗೆ ಅಲ್ಲ. ಒಂದ್ ನಿಮಿಷ ಆಯ್ತು ಆಯ್ತು ಮಾಡೋಣ. ಡೋಂಟ್ ವರಿ. ಎಷ್ಟೋ ಜನ ಹೇಳಿದಾರೆ. ನಾನು ತಗಲೆ ಮೇಲೆ ಟವಲ್ ಹಾಕೊಂಡು ಇವೆಲ್ಲ ಬೇಕಾ ನಮ್ಗೆ? ಹಾ ಯಾವತ್ತು ಜಡೆ ಸವಾಸ ಮಾಡಬಾರ್ದು ಅಂತಾರೆ. ಹಿಂಗ್ ಮಾಡ್ಕೊಂಡ್ರೆ ಹಿಂಗ ಆಗುತ್ತೆ. ಸರಿಯಮ್ಮ ಬಾರಮ್ಮ ಈ ಕಡೆ. ಸೊ ಇವಾಗ ಫೈನಲ್ ಆಗಿ ಇವಾಗ ಹೆಣ್ಮಕ್ಳು ಶುರು ಆಗಿದಾರೆ. ಈ ಒಂದು ಹಗ್ಗ ಜಗ್ಗಾಟ ಸಖತ್ ಆಗಿರುತ್ತೆ. ರೆಡಿನಾ ಗೈಸ್? ರೆಡಿ 1 2 3 ಗೋ. ಕಮಾನ್ ಎಸ್ ಬಿಡಬೇಡಿ. ಎಳಿಬೇಕು ನೀವು ಎಳಿಬೇಕು. ಕಮಾನ್ ಬಿಡಬೇಡಿ. ಎಳ್ಕೊಳ್ಳಿ ಎಳ್ಕೊಳ್ಳಿ. ಕಮಾನ್ ಕಮಾನ್ ಎಸ್ ಎಸ್ ಕಮಾನ್ ಎಸ್. ನಮ್ಮ ಅಷ್ಟಲಕ್ಷ್ಮಿಯವರು ಗೆದ್ರು. ಅಷ್ಟಲಕ್ಷ್ಮಿಯವರು ಇನ್ನ ಎರಡ್ ಚಾನ್ಸ್ ಇದೆ. ಏನ್ ಗೊತ್ತಾ ನೀವು ಫಸ್ಟ್ ಕರೆಕ್ಟ್ ಆಗಿ ಹೇಳಿದ್ರಿ. ಅವರು ಕರೆಕ್ಟ್ ಆಗಿ ಎಳೆಯೋ ಟೈಮಲ್ಲಿ ಬಿಗಿಯಾಗಿ ಇಟ್ಕೊಳ್ಳಿ. ಅವ್ರು ಬಿಡೋ ಟೈಮಲ್ಲಿ ಎಳ್ಕೊಬೇಕು. ಅವಾಗ ಇಳಿಬಹುದು ಆಯ್ತಾ? ಈ ಚಾನ್ಸ್ ಮಿಸ್ ಮಾಡಿದ್ರೆ ಅವ್ರು ವಿನ್ ಆಗ್ತಾರೆ. ಈ ಚಾನ್ಸ್ ನೀವು ಗೆಲ್ಲಬೇಕು ನೀವು. ಓಕೆ ನೂರಾರು ಆ ಕಡೆ ಒಬ್ರು ಜಾಸ್ತಿ ಅವ್ರೆ. ಕರೆಕ್ಟ್ ಆಗೋರು ಕರೆಕ್ಟ್ ಆಗೋರು. ಇವಾಗ ಒಂದ್ ನಿಮಿಷ ಫಸ್ಟ್ ಎಳಿಬೇಡಿ ಎಳಿಬೇಡಿ. ಓಕೆ ನಮ್ಮ ಅಷ್ಟಲಕ್ಷ್ಮಿಯವರು ಅಂತೂ ಗೆದ್ದಿದ್ದಾರೆ. ಇವಾಗ ಸೆಕೆಂಡ್ ಚಾನ್ಸ್. ಇದನ್ನ ಯಾರು ಗೆಲ್ತಾರೋ ಸೊ ಅವ್ರು ಗೆದ್ದಂಗೆ. ಓಕೆನಾ? ಪಕ್ಕ ಅಲ್ವಾ? ಟ್ರೈ ಮಾಡಿ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ರೆಡಿ ರೆಡಿ. ಓಕೆ ಲಕ್ಷ್ಮಿ ಅವರೇ ಗೆಲ್ತಿರಲ್ವಾ ನನ್ ಮರ್ಯಾದೆ ಉಳಿಸ್ಬೇಕು ನೀವು. ಓಕೆ ಸೊ ಕೊನೆಗೂ ನಮ್ಮ ಲಕ್ಷ್ಮಿಯರು ಗೆದ್ದಿದ್ದಾರೆ. ಬನ್ನಿ ವೆರಿ ಗುಡ್ ಸೂಪರ್ ಸೂಪರ್. ಬನ್ನಿ ಎಲ್ಲ ಬನ್ನಿ ಎಲ್ಲ ಬನ್ನಿ ಕಡೆ ಬನ್ನಿ. ಓಕೆ ಕೊನೆಗೂ ನಮ್ಮ ಹೆಲಿಕಾಪ್ಟರ್ ಹಾರ್ತು. ನಮ್ಮ ಲಕ್ಷ್ಮಿಯರು ಕೂಡ ಗೆದ್ರು. ನನಗೊಂದು ಭಯ ಆಗುತ್ತೆ ಏನ್ ಗೊತ್ತಾ, ಎಲ್ಲಿ ಜಡೆಗಳೆಲ್ಲ ಬಂದು ಸುತ್ತಾಕ್ಬಿಡ್ತಾವೋ ನನಗೆ ಅಂತ. ಬಟ್ ಕೊನೆಗೂ ಸಮಾಧಾನ ಆಗಿ ಗೆದ್ರು. ಬಹಳ ಖುಷಿ ಆಯ್ತು. ಅದೇ ಖುಷಿಲಿ ಒಂದೇ ಒಂದ್ಸಲ. ಓಕೆ ಸೊ ಓಕೆ ವೀಕ್ಷಕರೇ, ಇವತ್ತು ರಂಗೋಲಿ ಸ್ಪರ್ಧೆನಲ್ಲಿ ನಮ್ಮ ನಂಜಮ್ಮ ಅವರು ವಿನ್ ಆಗಿದ್ದಾರೆ. ತುಂಬಾ ಅದ್ಭುತವಾಗಿ ಒಂದು ದೊಡ್ಡದಾಗ ಒಂದು ರಂಗೋಲಿನ ಬಿಟ್ಟಿದ್ದಾರೆ. ಅವ್ರ ಒಂದ್ ಚಪ್ಪಾಳೆ ಬರ್ಲಿ. ಸೊ ಹಾಗೆ ಎಲ್ಲಾ ರಂಗೋಲಿನು ತುಂಬಾ ಚೆನ್ನಾಗಿತ್ತು ನಿಜವಾಗ್ಲು. ಅದೇ ಏನಪ್ಪಾ ಅಂತ ಹೇಳಿದ್ರೆ, ವಯಸ್ಸಿನಲ್ಲಿ ತುಂಬಾ ಹಿರಿಯರು ತುಂಬಾ ಚೆನ್ನಾಗಿ ಈ ಏಜ್ ಅಲ್ಲೂ ಅಷ್ಟು ಅಚ್ಚುಕಟ್ಟಾಗಿ ರಂಗೋಲಿಯನ್ನ ಬಿಟ್ಟಿದ್ದಾರೆ. ಹಾಗಂತ ಬೇರೆಯವ್ರು ಚೆನ್ನಾಗಿ ಬಿಟ್ಟಿಲ್ಲ ಅಂತ ಅಲ್ಲ, ಇವ್ರು ತುಂಬಾ ಚೆನ್ನಾಗಿ ಬಿಟ್ಟಿದ್ದಾರೆ. ಅವ್ರಿಗೆ ನಮ್ಮ ವಾಹಿನಿ ಪರವಾಗಿ ಒಂದು ಸಣ್ಣ ಗಿಫ್ಟ್ ಹ್ಯಾಂಪರ್ ಅನ್ನ ನಾವು ಕೊಡ್ತಾ ಇದೀವಿ. ಸೊ ನಂಜಮ್ಮ ಅವರೇ ದಯವಿಟ್ಟು ಸ್ವೀಕರಿಸಬೇಕು. ಆಕ್ಚುಲಿ ನಮ್ಮ ಹೆಲಿಕಾಪ್ಟರ್ ಬರಬೇಕಿತ್ತು.
ಓಕೆ, ಇವತ್ತು ರಂಗೋಲೆನಲ್ಲಿ ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಬಿಟ್ಟಿದ್ರು. ನಮ್ಜಮ್ಮ ಅವ್ರಿಗೆ ಫಸ್ಟ್ ಪ್ರೈಸ್ ಹೋದ್ರೆ ಹೇಮ ಅವ್ರಿಗೆ ಇವತ್ತು ಸೆಕೆಂಡ್ ಪ್ರೈಸ್ ಹೋಗ್ತಾ ಇದೆ. ಸೊ ಹೇಮ ಅವರೇ, ಹೇಗನ್ನಿಸ್ತು? ನಮಗೆ ಖುಷಿ ಆಯ್ತು. ಖುಷಿ ಆಯ್ತು? ಹಬ್ಬ ಎಲ್ಲ ಖುಷಿ ಖುಷಿಯಿಂದ ಆಚರಿಸ್ತೀರಾ? ಆಟ ಪಾಠ ಎಲ್ಲ ಹೇಗಿತ್ತು? ಖುಷಿ ಆಗಿತ್ತು. ಖುಷಿ ಆಯ್ತಾ? ಸೊ ಓಕೆ, ಈಗ ಹೇಮ ಅವ್ರಿಗೆ ನಮ್ಮ ವಾಹಿನಿ ಪರವಾಗಿ ಒಂದು ಸಣ್ಣ ಗಿಫ್ಟ್ ಹ್ಯಾಂಪರ್ ಅನ್ನ ಕೊಡ್ತಾ ಇದೀವಿ, ತಗೊಳ್ಳಿ. ಸೊ ಇಲ್ಲಿಗೆ ಆಯ್ತು. ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಗ್ಗ ಜಗಟಕ್ಕೆ ಬರಬೇಕು. ಅಗ್ಗ ಜಗಟ ಸಗದಾಗಾಯ್ತು, ಒಂಚೂರು ಪೆಂಡಿಂಗ್ ಅಲ್ಲಿ ಇಡೋಣ. ಅಲ್ಲ, ಹಗ್ಗ ಜಗಾಟದಲ್ಲಿ ಹೆಣ್ಮಕ್ಳು ಎಲ್ಲಿ ಜಗಳಕ್ಕೆ ಬಂದ್ಬಿಡ್ತಾರೋ ಅಂತ ನನಗಂತೂ. ಅಲ್ಲ ಇಲ್ಲ, ನಮ್ಮ ಲಕ್ಷ್ಮಿಯವರೆಲ್ಲ ಗಲಾಟೆ ಮಾಡಲ್ಲ. ಏನಮ್ಮ ಗಲಾಟೆ ಮಾಡ್ತೀರಾ? ಜಗಳಕ್ಕೆ ಬರಲ್ಲ. ಖಂಡಿತ ಖಂಡಿತ ಖಂಡಿತ. ಸೊ ಹಾಗೆ ನಮ್ಮ ಹಗ್ಗ ಜಗಾಟದಲ್ಲಿ ನಮ್ಮ ಹೆಲಿಕಾಪ್ಟರ್ ಟೀಮ್ ಅವರು ಲೀಡರ್ ಮುಂದೆ ಬರಬೇಕು ಅಂತ ಕೇಳ್ಕೊಂತೀನಿ. ದಯಮಾಡಿ ಸರ್ ಅವ್ರಿಗೆ ನಿಮ್ ಕಡೆಯಿಂದ ಒಂದು ವೀಕ್ಷಕರೇ, ಈ ಒಂದು ಹಗ್ಗ ಜಗ್ಗಾಟದಲ್ಲಿ ಸೊ ಪುರುಷರ ವಿಭಾಗದಲ್ಲಿ ವಿನ್ನರ್ ಆದಂತಹ ಟೀಮ್ ಇವತ್ತು ನಮ್ ಜೊತೆ ಇದೆ. ಸೊ ಅವ್ರಿಗೆ ಒಂದು ಪ್ರೈಸ್ ನ ಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೇಕು ಅಂತ ನಾವು ಕೇಳ್ತಾ ಇದೀವಿ. ದಯಮಾಡಿ ಸ್ವೀಕರಿಸಬೇಕು, ಚಪ್ಪಾಳೆ ಬೇರೆ ಹೆಲಿಕಾಪ್ಟರ್ಗೆ. ಥ್ಯಾಂಕ್ ಯು. ಸೊ ಹಾಗೆ ಹಗ್ಗ ಜಗ್ಗಾಟದ್ದು ಒಂದೇ ಅಲ್ಲ, ಹೆಣ್ಮಕ್ಳು ಟೀಮ್ ಬೇರೆ, ಜಡೆಗಳ ಮಧ್ಯೆ ನಾನ್ ಸಿಗಾಕೊಂಡು ಹೆಂಗೋ ಬಚಾವಾಗಿ ಬಂದೆ. ಸೊ ನಮ್ಮ ಲಕ್ಷ್ಮಿಯರ ಟೀಮ್ ಲೀಡರ್ ದಯವಿಟ್ಟು ಬರಬೇಕು. ಸೊ ಲಕ್ಷ್ಮಿಯರ ಟೀಮ್ ಇದು, ಇವರು ಭಯಂಕರ. ನಾನು ಏನೋ ಸಣ್ಣ ಲಕ್ಷ್ಮಿಯವರು ಅನ್ಕೊಂಡ್ರೆ ಜಗಳಕ್ಕೆ ಬರೋ ಲಕ್ಷ್ಮಿಯವರು. ಇವರು ಮುಂದೆ ಕಷ್ಟ ಇದೆ, ಹುಷಾರಾಗಿರ್ಬೇಕು ಇವ್ರ ಹತ್ರ. ಆಟ ಸೊ ಒಂದು ಸ್ಪೋರ್ಟಿವ್ ಆಗಿ ಆಡಿದಾರೆ. ಸೊ ತುಂಬಾ ಖುಷಿ ಆಯ್ತು. ನಿಮ್ಗೆ ಹೇಗ ಅನಿಸ್ತು? ತುಂಬಾ ಖುಷಿ ಆಯ್ತಾ? ಇಲ್ಲ, ಇದೇ ಫಸ್ಟ್ ಟೈಮ್. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ವಾಹಿನಿಯ ಪರವಾಗಿ ಇವ್ರಿಗೂ ಕೂಡ ಒಂದು ಸಣ್ಣ ಗಿಫ್ಟ್ ಹ್ಯಾಂಪರ್ ಇದೆ, ತಗೊಳ್ಳಿ. ದಯವಿಟ್ಟು ಸ್ವೀಕರಿಸಬೇಕು. ಥ್ಯಾಂಕ್ ಯು. ತಪ್ಪಳೆ ಹೊಡೀರಿ, ಆರೋಗ್ಯಕ್ಕೆ ಒಳ್ಳೇದು. ಸೊ ಮಡಕೆ ಹೊಡೆಯೋದು. ಸೊ ಇನ್ನೊಂದು ಗೇಮ್ ಏನಂದ್ರೆ ಮಡಕೆ ಹೊಡೆಯೋದು. ಯಾರು ಕೂಡ ಹೊಡಿಲಿಲ್ಲ. ಪಾಪ ಇವ್ರು ಹಂಗು ಒಂಚೂರು ಏನೋ ಏನೋ ಮಾಡ್ಕೊಂಡು ಹಂಗೆ ಮಾಡಿ ಹೊಡೆದ್ರು. ಹೊಡೆದ್ರಲ್ಲಿ ಇವರೇ ಬೆಸ್ಟ್ ಅಂತ ನಮ್ಗೆ ಅನಿಸ್ತು. ಏನಪ್ಪ ಬೆಸ್ಟ್ ಅಲ್ವಾ, ಕೊಡ್ಬೋದಲ್ವಾ? ಸೊ ಅವ್ರಿಗೂ ನಮ್ ಕಡೆಯಿಂದ ಒಂದು ಸಣ್ಣ ಒಂದು ದಯವಿಟ್ಟು ಸ್ವೀಕರಿಸ್ಬೇಕು. ಥ್ಯಾಂಕ್ ಯು. ಓಕೆ, ವೀಕ್ಷಕರೇ ನೋಡಿದ್ರಲ್ವಾ, ಸಂಕ್ರಾಂತಿ ಸಡಗರ ಈ ಒಂದು ಕಾರ್ಯಕ್ರಮದಲ್ಲಿ. ಸೊ ಇವತ್ತು ಈ ಗ್ರಾಮದ ಎಲ್ಲರೂ ಕೂಡ ಎಲ್ಲಾ ಪ್ರತಿಯೊಂದು ಗೇಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಖುಷಿ ಆಗುತ್ತೆ, ಯಾಕಂತಂದ್ರೆ ಇವತ್ತು ನೋಡಿದ್ರಿ ಎಷ್ಟೆಲ್ಲ ಆಟ ಆಡೋದು, ರೈತರ ಜೊತೆ ಹೆಂಗೆಲ್ಲ ಬರುತ್ತೀವಿ, ಎಷ್ಟೆಲ್ಲ ಎಷ್ಟು ಚೆನ್ನಾಗಿ ನಾವು ಹಬ್ಬನ ಆಚರಣೆ ಮಾಡಿದ್ವಿ ಅಂತ. ಸೊ ಹೆಂಗ ಅನಿಸ್ತು ಇವ್ರನ್ನ ಮುಖಂಡರಿಗೆ, ಇವ್ರನ್ನ ಜನತೆಗೆ ಹೆಂಗ ಅನಿಸ್ತು ಅಂತ ಕೊನೆಯದಾಗಿ ಒಂದ್ ಎರಡು ಮಾತು ಅವ್ರ ಹತ್ರ ಕೇಳ್ಬಿಡೋಣ. ಸರ್ ಏನು ಅನಿಸ್ತು ಸರ್, ಇವತ್ತು ನಮ್ಮ ಒಂದು ವಾಹಿನಿ ಇಲ್ಲಿ ಬಂದು ನಿಮ್ಗೆ ಪ್ರೋಗ್ರಾಮ್ ಎಲ್ಲ ಮಾಡಿದ್ವಿ, ನಿಮ್ ಜೊತೆ ಬರುತ್ತೀವಿ ನಾವು ಹಬ್ಬನ ಆಚರಣೆ ಮಾಡಿದ್ವಿ, ಏನನ್ನಿಸ್ತು? ಏನನ್ನಿಸ್ತು ಅಂದ್ರೆ ರೈತರಿಗೆಲ್ಲ ಒಂಥರ ಹಬ್ಬದ ಏನು ಸಂಕ್ರಾಂತಿ ಹಬ್ಬ ಹೊಸ ವರ್ಷ ಕಾಲಿಟ್ಟಿದೀವೋ ಅದ್ರ ಪ್ರಕಾರ ಬಂದು ಒಂದು ಹೊಸದಾಗಿ ಒಂದು ಕಾರ್ಯಕ್ರಮ ಮಾಡ್ದಂಗ ಅನಿಸ್ತು ಎಲ್ಲರಿಗೂ. ಖುಷಿ ಆಯ್ತು, ಖುಷಿ ಆಯ್ತು, ಎಲ್ಲರಿಗೂ ಖುಷಿಯಾಗಿದೆ. ಸರ್ ತಮ್ಗೆ ಏನನ್ನಿಸ್ತು ಸರ್? ಹೊಸ ವರ್ಷಕ್ಕೆ ಶುಭಾಶಯಗಳು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ಹಾಗೂ ನಿಮ್ಮ ಅಮೋಘ ಟಿವಿ ಇಗೂ ಶುಭಾಶಯಗಳು. ನಮ್ಮನ್ನೆಲ್ಲ ಸೇರಿಸಿ ಈ ತರ ರೈತರೆಲ್ಲ ಒಗ್ಗೂಡಿಸಿ ನಮ್ಮನ್ನ ಸಂಕ್ರಾಂತಿ ಹಬ್ಬನ ಯಾವ ರೀತಿ ಆಚರಕ್ಕೆ ನೀವೆಲ್ಲ ಒಂದು ಪ್ರೋತ್ಸಾಹ ಕೊಟ್ಟು ನಮಗಂತೂ ಭಾರಿ ಸಂತೋಷ ಆಯ್ತು. ಭಾರಿ ಶುಭಾಶಯಗಳು. ನೋಡಿದ್ರಲ್ಲ, ಸೊ ಈ ಒಂದು ಸಂಕ್ರಾಂತಿ ಹಬ್ಬ, ಸುಗ್ಗಿ ಹಬ್ಬ ಅನ್ನೋದು ಎಷ್ಟು ಅಕ್ಷರಶಃ ಸತ್ಯ ಅನ್ನೋದು ಈ ಊರಿನಲ್ಲಿ ಗೊತ್ತಾಯ್ತು. ಸೊ ಹಬ್ಬದ ಜೊತೆಗೆ ಈ ಆಟ ಪಾಠ ಎಲ್ಲವೂ ಕೂಡ ಹಬ್ಬಕ್ಕೊಂದು ಮೆರುಗನ್ನ ನೀಡಿದೆ ಅಂತ ಹೇಳ್ತಾ. ಸೊ ಕೊನೆಯದಾಗಿ ಎಲ್ಲಾ ಜನತೆಗೂ, ಎಲ್ಲಾ ರೈತರಿಗೂ ಒಂದ್ಸಲ ಶುಭಾಶಯಗಳನ್ನು ತಿಳಿಸ್ಬಿಡಿ ನೀವು. ಓಕೆನಾ? ಸೊ ಎಲ್ಲಾ ಜನತೆಗೆ ಸಂಕ್ರಾಂತಿ ಹಬ್ಬದ ಇನ್ನೊಂದ್ಸಲ ತಿಳಿಸ್ಬಿಡೋಣ. ಓಕೆ, ನಾಡಿನ ಸಮಸ್ತ ಜನತೆಗೂ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸಂಕ್ರಾಂತಿ ಹಬ್ಬ ಹೇಗೆಲ್ಲ ಆಚರಣೆ ಮಾಡಿದ್ವಿ ಅಂತ. ಸೊ ನೆಕ್ಸ್ಟ್ ಇನ್ನೇನಿಲ್ಲ, ಸೊ ಎಲ್ಲ ಮುಗೀತು. ಇವತ್ತಿನ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ರಿಗೂ ಖುಷಿ ಕೊಡ್ಲಿ ಅಂತ ಹಾರಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಗುಬ್ಬಿ ತಾಲೂಕು ಕಡಬ ಹೋಬಳಿ ಗೊರ್ಜಿಹಳ್ಳಿ ಗ್ರಾಮ ಘಟಕಕ್ಕೆ.